ಬೆಂಗಳೂರಿಗೆ ತೆರಳುವ ಮುನ್ನ ಜಗದೀಶ್ ಶೆಟ್ಟರ್ ತಮ್ಮ ಆಪ್ತರು ಬೆಂಬಲಿಗರು ಕಾರ್ಯಕರ್ತರ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ದಾರೆ ಆ ಸಭೆಯಲ್ಲಿ ಏನೆಲ್ಲ ಆಯಿತು ಅವರ ಬೆಂಬಲಿಗರು ಕಾರ್ಯಕರ್ತರು ಆಪ್ತರು ಏನು ಸಲಹೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ಗೆ ಅವರ ಹತ್ರ ಕೇಳೋಣ ಏನು ಸಲಹೆ ಕೊಟ್ಟ್ರಿ ಯಾಕಂದ್ರೆ ಈಗಾಗಲೇ ರಿಸೈನ್ ಮಾಡಿ ಆಯಿತು ಶಾಸಕ ಸ್ಥಾನಕ್ಕೆ ಬಿಜೆಪಿಗೂ ಕೂಡ ರಿಸೈನ್ ಮಾಡ್ತೀನಿ ಅಂದಿದ್ದಾರೆ ಏನು ಸಲಹೆ ಕೊಟ್ಟಿದ್ರಿ ಈಗ ಸಾಹೇಬರು ನಮಗೆ ಏನು ಕೇಳಿದ್ರು ಅಂದ್ರೆ ನಾನಂತೂ ನನ್ನ ಈ ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ನಾ ಈಗ ಬೆಂಗಳೂರು ಹೋಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾ ಯಾವುದಕ್ಕೆ ನಿರ್ಣಯ ತಗೊಂತೀನಿ ಯಾವುದಕ್ಕೆ ಕ್ರಮ ತಗೊಂತೀನಿ ಆಗ ನೀವು ಬದ್ಧದಿರಿ ಅಂತ ಕೇಳಿದ್ರು ಅವರು ನಾವು ನಿಂದ್ವಿ ನಮಗೆ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ನೀವು ಯಾವುದೇ ಪಕ್ಷೇತರ ಹೋಗಿ ಇನ್ನಿತರ ಪಕ್ಷಕ್ಕೆ ನೀವು ಸೇರ್ಪಡೆ ಆಗ್ರಿ ನಾವು ಬದ್ಧರಿದ್ದೀವಿ ನಿಮ್ಮ ಜೊತೆ ನಿಂತು ಕೆಲಸ ಮಾಡ್ತೀವಿ ಅಂತೇಳಿ ಅವ್ರಿಗೆ ನಮ್ಮ ವಿಶ್ವಾಸ ಕೊಟ್ಟಿವಿ ಕೊನೆ ಕಾಂಗ್ರೆಸ್ಗೆ ಏನಾದರೂ ಸೇರ್ಬೋದು ಸೇರಿದ್ರೆ ನೀವು ಬೆಂಬಲ ಕೊಡ್ತೀರಿ ಅಂತ ಏನಾದರೂ ಹೇಳಿದ್ರ ಕಾಂಗ್ರೆಸ್ ಸೇರೋದಕ್ಕೆ ಏನಾದರೂ ಸಲಹೆ ಕೊಟ್ಟಿದ್ದೀರಾ ಸರ್ ಇವತ್ತು ಈ ಸ್ಥಿತಿ ಏನು ಬರ್ತೈತೆ ಅನ್ನುವಂಥ ಗೊತ್ತಿಲ್ಲ ಅವತ್ತು ಏನಾಗ್ತೈತಪ್ಪ ಅಂದ್ರೆ ಇವತ್ತು ಇಂದ ಒಂದು 30 ವರ್ಷದಿಂದ ಸಾಕಷ್ಟು ಪ್ರಯತ್ನ ಮಾಡಿ ಇಡೀ ಒಂದು ಈ ಉತ್ತರ ಕರ್ನಾಟಕದೊಳಗನ ಅವರು ಈ ಪಕ್ಷವನ್ನು ಬೆಳೆಸಿ ಸಾಕಷ್ಟು ಪಕ್ಷನ ಅಧಿಕಾರಕ್ಕೆ ತರಲಿಕ್ಕೆ ಇವರು ಮುಂಚೂಣಿಯಲ್ಲಿ ಉತ್ತರ ಕರ್ನಾಟಕಕ್ಕಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಅವರು ಈ ಒಂದು ಇಂಥ ಒಂದು ವ್ಯಕ್ತಿಗೆ ಇವತ್ತು ಒಂದು ಅನ್ಯಾಯ ಮಾಡೈತೆ ಇವತ್ತು ಪಾರ್ಟಿ ಅಂದರೆ ಅವರು ನಿಷ್ಠುರವಾದ ಪಾರ್ಟಿ ನಾವು ಅಗದಿ ಏನಪ್ಪ ಅಂದರೆ ನಮ್ಮ ನೀತಿ ಸಂಹಿತೆ ಅನ್ನುವಂಥ ಪಾರ್ಟಿಗಳು ಇವತ್ತು ನಮಗೆ ಇವು ಎಷ್ಟು ಮುಖ್ಯವಾಗಿ ಆ ಪಾರ್ಟಿ ಒಳಗೆ ದುಡ್ದಾರ ನಿಷ್ಠುರವಾಗಿ ದುಡ್ದಾರ ಆ ನಿಷ್ಠುರ್ತನಕ ಇವರೇನು ಅದಕ್ಕೆ ಇದನ್ನು ಕೊಡಲಿಲ್ಲ ಭಾಳ ಈ ನಿಷ್ಠುರ್ತನಕ್ಕೆ ಏನು ಕೊಟ್ರೆ ಅಂದರೆ ಇವರಿಗೆ ಮತ್ತೊಂದು ಮತ್ತೆ ಏನಂತಂದ್ರೆ ಇವ್ರಿಗೆ ಪಕ್ಷದಿಂದಲೂ ಎಲ್ಲಿ ಏನು ಮಾಡಕ್ ಟಿಕೆಟ್ ಬಿಲ್ಲ ನಿಮ್ಗೆ ಅನ್ನುವಂಥದ್ದನ್ನು ಕೊಟ್ಟಾರೆ ಇವರು ಕೊಡೋರು ಇವರು 100 ಟಿಕೆಟ್ ಇವರೇ ಕೊಡೋರು 100 ಟಿಕೆಟ್ ಕೊಡೋರು 1 ಟಿಕೆಟ್ ತಮಗೆ ಕೊಡಲಿಕ್ಕೆ ಮಾಡಿದಂಥ ಪರಿಸ್ಥಿತಿ ತಂದಾರ ಇವರು ಇವರು ಇಂಥ ಒಂದು ಕೆಟ್ಟ ಒಂದು ಅವರ ನಿರ್ಣಯ ಆ ನಿರ್ಣಯವನ್ನು ತಗೋಬಾರ್ದಾಗಿತ್ತು ಇವ್ರನ್ನ ಮುಂದಿಟ್ಕೊಂಡು ಇವ್ರಿಗೆ ಟಿಕೆಟ್ ಕೊಟ್ಟು ಇವ್ರಿಗೆ ಸಹಕಾರ ಮಾಡಬೇಕಾಯ್ತು ಅಂತ ಅದು ಮಾಡಿಲ್ಲ ಇವತ್ತು ಅದಕ್ಕೆಲ್ಲ ನಮಗೆಲ್ಲರಿಗೂ ಬೇಸರ ಆಗೈತಿ ಈಗ ಆ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಬೇಕಾದ ನಿರ್ಣಯ ತಗೊಳ್ಳಿ ಅವರು ಪಕ್ಷೇತರ ತಗೊಳ್ಳಿ ಯಾವುದೇ ಪಕ್ಷಕ್ಕೆ ಹೋಗಲಿ ಏನೋ ತಗೊಂಡ್ರು ನಾವೆಲ್ಲ ಕಟಬೇದರಾಗಿ ನಾವು ಕಂಕಣ ಬದ್ಧವಾಗಿ ದುಡಿತೀವಿ ಅದಕ್ಕೆ ನಮ್ಮ ಪ್ರಾಣಕ್ಕೆ ಸತ್ಯಕ್ಕೆ ಹೋದ್ರು ನಾವು ದುಡಿತೀವಿ ಅನ್ನುವಂಥ ಮಾತನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾಂಗ್ರೆಸ್ಗೆ ಹೋಗುವಂಥ ಚರ್ಚೆ ಏನಾರ ಆಯ್ತಾ ನಿಮ್ಮ ಸಭೆಯೊಳಗೆ ಸರ್ ಇನ್ನುವರೆಗೂ ಕಾಂಗ್ರೆಸ್ ಹೋಗ್ತೀನಂಥ ಯಾವುದೂ ಒಂದು ನಮಗೆ ಚರ್ಚೆ ಆಗಿಲ್ಲ ಮತ್ತು ನಮ್ಮನ್ನು ಇನ್ನೂ ಕೇಳಿಲ್ಲ ಅದಕ್ಕೆ ಅದ್ರ ಬಗ್ಗೆ ನಾವು ಏನು ಹೇಳೋದಿಲ್ಲ ಸರ್ ಸರ್ ಇಷ್ಟ ನಾವು ಹೇಳೋದು ನಾವು ಸುಮಾರು ಅವರಿಗೆ ಕನಿಷ್ಠ ಅಂದರೆ ಒಂದು 40 ವರ್ಷದ ಪರಿಚಯ ಸಾಹೇಬರಿಗೆ ಅವತ್ತಿಂದ ಇವತ್ತಿನವರೆಗೂ ಅವ್ರು ನಾನು ಕಾಣ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನಮ್ಮದು 67 ವಯಸ್ಸು ಆದರೆ ಇಂಥ ಒಂದು ಮುಸದ್ದಿ ರಾಜಕಾರಣಿ ಈ ರೀತಿ ಹಿಂಗೆ ಆಗಬಾರ್ದಾಗಿತ್ತು ಇದು ಹಾಗೆ ಆಗಿ ಹೋಗಿದೆ ಈಗ ಅವರು ಅದೇ ವಿಚಾರಕ್ಕನ್ನ ಬಿಜೆಪಿ ಬಿಟ್ಟು ಆಯ್ತು ಈಗ ಮುಂದಿನ ಸಲಹೆ ಏನು ಅವ್ರಿಗೆ ನಿಮ್ಮದು ಮುಂದಿನ ಸಲಹೆ ಅಂದಾಗೇನು ಸರ್ ನಾವು ಒಮ್ಮೆ ಅವ್ರ ಜೊತೆಗೆ ಅವ್ರ ಫಾಲೋವರ್ ಆಗಿದ್ದೀವಿ ಮುಂದೆ ಅವ್ರು ಎಲ್ಲಿ ಹೋಗಲಿ ಯಾವುದೇ ಪಕ್ಷ ಹೋಗಲಿ ಅವ್ರ ಜೊತೆಗೆ ನಾವು ನಿಷ್ಠದಿಂದ ನಾವು ಅವ್ರ ಜೊತೆಗೆ ಇರ್ತೀವಿ ಸರ್ ಸಿ ಎಂ ಸಾಹೇಬರು ಏನು ತೀರ್ಮಾನ ತೋರ್ತಾರೋ ಅದು ವಿ ಆರ್ ಗೋಯಿಂಗ್ ಟು ಫಾಲೋ ನಮ್ಮ ನಿರ್ಧಾರ ಸಾಹೇಬ್ರ ನಿರ್ಧಾರ ಏನಿದೆ ಅದೇ ನಮ್ಮ ನಿರ್ಧಾರ ಇದೆ ಎಲ್ಲರ ಜನಪ್ರಿಯ ಅಭಿಪ್ರಾಯ ಅದೇ ಇದೆ ಸಾಹೇಬ್ರ ನಿರ್ಧಾರನೇ ನಮ್ಮ ನಿರ್ಧಾರ ಅವ್ರು ಯಾವ್ದು ಡಿಸೈಡ್ ಮಾಡ್ತಾರೆ ಜನ ಅದ್ರ ಬೆಂಬಲ ಇದ್ದಾರೆ ಎದಕ್ಕಾರ ಹೋಗ್ಲಿ ಜನ ಅವ್ರ ಸಪೋರ್ಟಿಗೆ ಇದ್ದಾರೆ ಎಂದಿಗೂ ಇರ್ತಾರೆ ಇವತ್ತು ಅದಾರೆ ಎಂದಿಗೂ ಹೈಕಮಾಂಡ್ ಅವರು ನಮ್ದು ಎಲ್ಲರದ್ದು ಒಪಿನಿಯನ್ ತಗೋಬೇಕಿತ್ತು ಅದೊಂದು ಮಿಸ್ಟೇಕ್ ಮಾಡೋ ಹೈಕಮಾಂಡ್ ಅವರು ಎಲ್ಲರದ್ದು ನಮ್ಮ ಪಬ್ಲಿಕ್ ಒಪಿನಿಯನ್ ತಗೊಂಡು ಅವ್ರ ಡಿಸಿಷನ್ ತಗೋಬೇಕಿತ್ತು ಯಾಕಂದ್ರೆ ಇಟ್ಸ್ ಅ ಸಾರ್ವಜನಿಕದ ವಿಷಯ ಇದೆ ನಾಟ್ಸ್ ಎ ಪರ್ಸನಲ್ ವಿಷಯ ಅದು ಹಿಂಗಾಗಿ ಎಲ್ಲರಿಗೂ ಸೇವಾ ಮಾಡೋದು ಒಂದು ಸಭೆ ಸಂದರ್ಭ ಇರ್ತೈತಿ ಹೀಗಾಗಿ ಇದು ಎಲ್ಲರದ್ದು ಒಪಿನಿಯನ್ ತಗೊಂಡು ಅವ್ರ ಒಂದು ಡಿಸಿಷನ್ ತಗೋಬೇಕು ಡೈರೆಕ್ಟ್ ಪರ್ಸನಲ್ ಆಗಿ ವೈಯಕ್ತಿಕ ವಿಷಯ ತಗೊಂಡು ಅದು ಮಾಡೋದು ಒಂದು ವಿಷಯ ಅಲ್ಲ ಇದು ಇದು ಆಲ್ ಓವರ್ ಕರ್ನಾಟಕ ನಮ್ಮ ಸಾರ್ವಜನಿಕ ಒಪಿನಿಯನ್ ಒಂದೇ ಎಲ್ಲರದ್ದು ಒಪಿನಿಯನ್ ತಗೋಬೇಕಿತ್ತಲ್ಲ ಇದು ಪರ್ಸನಲ್ ಆಗಿ ತಗೊಂಡು ಅಂದ್ರೆ ನಾವು ಎಲ್ಲರೂ ಓಟ್ ಆಗಿರ್ತೇವೆ ನಿಮ್ಮ ಒಪಿನಿಯನ್ ಹೇಳಿದ್ರಿ ನಮ್ದೇ ಒಪಿನಿಯನ್ ಹೈಕಮಾಂಡ್ ಅವರು ಸಾರ್ವಜನಿಕ ಒಪಿನಿಯನ್ ತಗೊಂಡು ಅವನ್ ಅಭಿಪ್ರಾಯ ತಗೊಂಡು ಎಲ್ಲರೂ ಹಾಗಾದ್ರಿ ಆ ಅಧ್ಯಾಯ ಮುಗೀತು ಸರ್ ಈಗ ಆ ಅಧ್ಯಾಯ ಮುಗೀತು ಈಗ ಶೆಟ್ಟರ್ಗೆ ಏನ್ ಸಲಹೆ ಕೊಟ್ರಿ ಅಂತ ಸರ್ ನೀವೇನು ಒಳ್ಳೆಯ ವಿಚಾರ ಮಾಡಿ ಸರ್ ಸಕ್ಸಸ್ ಶೆಟ್ಟರ್ ಅವರ ಸದಾ 30 ವರ್ಷದಿಂದ ಸಕ್ಸಸ್ ಅಲ್ಲ ಅವ್ರು ಯಾವ್ದೆಲ್ಲ ಕೈ ಹಾಕಿದಾರೆ ಅದ್ರಲ್ಲಿ ಯಶಸ್ವಿ ಅದಾದವರು ಶೆಟ್ಟರ್ ಸಾಹೇಬ್ರು ಯಾವ ಬಿಜೆಪಿಯಲ್ಲಿ ಕೈ ಹಾಕಿದ್ರೆ ಅದರಲ್ಲಿ ಬಿಜೆಪಿಗೆ ಹೆಸರು ಬಂದ್ಬಿಟ್ಟು ಒಳ್ಳೆ ಹೆಸರು ಬಂದಿದ್ದು ಕೆಟ್ಟ ಹೆಸರು ಬಂದೇ ಇಲ್ಲ ಶೆಟ್ಟರ್ ಯಾವ ಪಕ್ಷಕ್ಕೆ ಹೋದ್ರು ಎಲ್ಲರೂ ಜಗದೀಶ್ ಶೆಟ್ಟರ್ ಅವರು ಯಾವ ಪಕ್ಷಕ್ಕೆ ಹೋದ್ರು ಯಾವುದು ಭೇದ ಭಾವ ಇಲ್ಲ ಯಾ ಬಿಜೆಪಿಗೆ ಹೋಗ್ಲಿ ಕಾಂಗ್ರೆಸ್ ಹೋಗ್ಲಿ ಪಕ್ಷ ಯಾವ ಪಕ್ಷೇತರಕ್ಕೆ ಹೋಗ್ಲಿ ಎಲ್ಲದಕ್ಕೆ ನಾವು ಬೆಂಬಲ ಕೊಡೋದಕ್ಕೆ ಹಿಂದೆ ರೆಡಿ ಇದೀವಿ ಸೊ ಬೆಂಬಲಿಗರು
ಆಪ್ತರು ಹೇಳುವಂತದ್ದು ಒಂದೇ, ಜಗದೀಶ್ ಶೆಟ್ಟರ್ ಏನು ನಿರ್ಧಾರ ತಗೋತಾರೆ ನಾವು ಅವ್ರ ಜೊತೆಗೆ ಇರ್ತೀವಿ. ಅವರು ಯಾವುದಾದ್ರೂ ಪಕ್ಷಕ್ಕೆ ಹೋಗಲಿ ಇಲ್ಲ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದರೂ ಕೂಡ ನಾವು ಅವರ ಬೆಂಬಲಕ್ಕೆ ಇದ್ದೇ ಇರ್ತೀವಿ ಅನ್ನುವಂಥ ಸ್ಪಷ್ಟ ಉತ್ತರವನ್ನು ಮತ್ತೊಮ್ಮೆ ನಡೆದಂಥ ಸಭೆಯಲ್ಲಿ ಅವರಿಗೆ ಸಲಹೆಯನ್ನು ನೀಡಿರುವಂಥದ್ದು. ಕ್ಯಾಮರಾಮನ್ ಪಾಂಡುರಂಗ್ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.